ನಮಸ್ಕಾರ ವೀಕ್ಷಕರೇ. ವೀಕ್ಷಕರೇ, ಸಾಕಷ್ಟು ಸಲ ನಾವು ಮಾತನಾಡಿಕೊಳ್ತಾ ಇರ್ತೀವಿ, ಸೆಲೆಬ್ರಿಟಿಗಳು ಅಥವಾ ಈ ನಟ ನಟಿಯರು ಅಂದ ತಕ್ಷಣವೇ ಅವರಿಗೇನಪ್ಪ ಕಮ್ಮಿ, ಎಲ್ಲವೂ ಕೂಡ ಇರುತ್ತೆ, ಐಷಾರಾಮಿ ಜೀವನವನ್ನು ಸಾಗಿಸ್ತಿರ್ತಾರೆ, ದೊಡ್ಡದಾದ ಮನೆ ಇರುತ್ತೆ, ಕಾರ್ ಇರುತ್ತೆ, ಬಂಗ್ಲೆ ಇರುತ್ತೆ, ಈ ರೀತಿಯಾಗಿ ಮಾತನಾಡಿಕೊಳ್ತಾ ಇರ್ತೀವಿ. ಆದರೆ ಈ ಸೆಲೆಬ್ರಿಟಿಗಳ ವಿಚಾರದಲ್ಲಿ, ನಟ ನಟಿಯರ ವಿಚಾರದಲ್ಲಿ ನಾವು ಮಾಡುವಂತಹ ಊಹೆ ಎಲ್ಲವೂ ಕೂಡ ಸರಿ ಇರೋದಿಲ್ಲ. ಸೆಲೆಬ್ರಿಟಿಗಳು ಕೂಡ ಸಾಮಾನ್ಯರಂತೆ, ಅವರೂ ಕೂಡ ಮನುಷ್ಯರೇ, ಅವರಿಗೂ ಕೂಡ ಕಷ್ಟ ಕಾರ್ಪಣ್ಯಗಳು ಇರುತ್ತೆ. ಇನ್ನು ನಟ ಅಥವಾ ನಟಿ ಒಂದೆರಡು ಸಿನಿಮಾಗಳನ್ನು ಮಾಡಿದರೆ ಸಾಕು, ಅವರನ್ನು ನೋಡುವಂತಹ ದೃಷ್ಟಿಕೋನವೇ ಬೇರೆಯದೇ ಆಗಿರುತ್ತೆ. ಸಾಮಾನ್ಯವಾಗಿ ಯಾವ ರೀತಿ ಅಂದುಕೊಳ್ತೀವಿ ಅಂತ ಹೇಳಿದ್ರೆ, ನಟ ಅಥವಾ ನಟಿ ಬರ್ತಿದ್ದಾರೆ ಅಂತ ಹೇಳಿದ್ರೆ ಅವರು ಕಾರಿನಲ್ಲೇ ಬರ್ತಾರೆ, ಐಷಾರಾಮಿ ಕಾರಿನಲ್ಲೇ ಬರ್ತಾರೆ, ಜೊತೆಗೆ ನೋಡೋದಕ್ಕೂ ಕೂಡ ತುಂಬ ಸ್ಟೈಲಿಶ್ ಆಗಿರ್ತಾರೆ, ಒಳ್ಳೊಳ್ಳೆಯ ಬಟ್ಟೆಗಳನ್ನು ಹಾಕಿರ್ತಾರೆ, ಈ ರೀತಿಯಾಗಿ ಅಂದುಕೊಳ್ತೀವಿ. ಹೀಗಾಗಿ ಬಹುತೇಕ ಸಂದರ್ಭಗಳಲ್ಲಿ ನಟ ನಟಿಯರು ಕೂಡ ಈ ರೀತಿಯ ಒಂದು ನಿರೀಕ್ಷೆ ಏನಿರುತ್ತೆ ಅವರ ಅಭಿಮಾನಿಗಳಲ್ಲಿ, ಜನಗಳಲ್ಲಿ, ಅದನ್ನು ಅವರು ಹುಸಿಗೊಳಿಸೋದಕ್ಕೆ ಸಾಧ್ಯವಾಗೋದಿಲ್ಲ, ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ಸೆಲೆಬ್ರಿಟಿಗಳು ಕೂಡ ನಾನಾ ರೀತಿಯ ಕಷ್ಟಗಳನ್ನು ಪಡ್ತಾರೆ. ಹೀರೋ ಆಗಿ ಅಥವಾ ಹೀರೋಯಿನ್ ಆಗಿ ಗುರುತಿಸಿಕೊಂಡಿದ್ದಾರೆ ಅಂತ ಹೇಳಿದ್ರೆ, ನಿಜ ಜೀವನದಲ್ಲೂ ಕೂಡ ಅವರು ಅದೇ ರೀತಿಯಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಾರೆ. ಆ ಮೂಲಕವಾಗಿ ತಮ್ಮ ಹೀರೋ ಇಮ್ಯಾಜ್ ಏನಿರುತ್ತೆ ಅದನ್ನು ಕಾಪಾಡಿಕೊಳ್ಳೋದು ಅವರಿಗೆ ಅನಿವಾರ್ಯವಾಗಿರುತ್ತೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಒಂದು ಹಂತಕ್ಕೆ ಸಕ್ಸಸ್ ಸಿಗ್ತಾ ಇದೆ, ಉನ್ನತ ಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂದ ಕೂಡಲೇ ಜವಾಬ್ದಾರಿಗಳು ಕೂಡ ಹೆಚ್ಚಾಗುತ್ತೆ, ಕೆಲಸಗಳು ಹೆಚ್ಚಾಗುತ್ತೆ. ಹೀಗಾಗಿ ಅವರೇನು ಮಾಡ್ತಾರೆ, ತಮ್ಮ ಒಂದಷ್ಟು ಕೆಲಸಗಳನ್ನು ಬೇರೆಯವರಿಗೆ ಜವಾಬ್ದಾರಿಯನ್ನು ನೀಡ್ತಾರೆ, ಕೆಲಸಗಾರರನ್ನು ಇಟ್ಟುಕೊಳ್ತಾರೆ. ತಮ್ಮ ಕಾರಿಗೆ ಡ್ರೈವರ್ ಆಗಿರ್ಬೋದು, ಮನೆ ಕೆಲಸದವರಾಗಿರ್ಬೋದು, ಜೊತೆಗೆ ಮ್ಯಾನೇಜರ್ಗಳಾಗಿರ್ಬೋದು, ಈ ರೀತಿಯಾಗಿ. ಆದರೆ ಸಿನಿಮಾ ಜೀವನ ಯಾವ ರೀತಿ ಅಂತ ಹೇಳಿದ್ರೆ, ಅದು ಎಷ್ಟು ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತೋ ಅಷ್ಟೇ ದೊಪ್ಪಂತ ಕೆಳಗೆ ಬೀಳಿಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸಿನಿಮಾ ಜೀವನದಲ್ಲಿ ಎಲ್ಲವೂ ಕೂಡ ಹೀಗೇ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೋ ಬಾರಿ ಸ್ಟಾರ್ಗಳು ಅಂತ ಅನಿಸಿಕೊಂಡವರು ಕೂಡ ಅವಕಾಶಗಳಿಲ್ಲದೆ ಕಂಗಾಲಾಗಿರೋ ಉದಾಹರಣೆಗಳು ಕೂಡ ಇದೆ. ಜೊತೆಗೆ ಸೈಡ್ ಆ್ಯಕ್ಟರ್ ಆಗಿದ್ದಂಥವರು ದೊಡ್ಡ ಹೀರೋ ಆದಂತಹ ಉದಾಹರಣೆ ಕೂಡ ಇದೆ. ಈ ರೀತಿಯಾಗಿ ಏರುಪೇರುಗಳು ಸಿನಿಮಾ ಜೀವನದಲ್ಲಿ ಸಾಮಾನ್ಯ. ಯಾಕೆ ಇಷ್ಟೊಂದು ವಿಚಾರಗಳನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನಾವು ವಿಜಯ್ ರಾಘವೇಂದ್ರ ಅವರ ಬಗ್ಗೆ ಮಾತನಾಡ್ತಿದ್ದೇನೆ. ಅವರ ಜೀವನದಲ್ಲೂ ಕೂಡ ಇದೇ ರೀತಿಯಾಗಿ ನಾನಾ ರೀತಿಯ ಏರುಪೇರುಗಳನ್ನು ಕಂಡಿದ್ದಾರೆ. ತಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ದಾಟಿಕೊಂಡು ಬಂದಂಥವರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ವಿಜಯ್ ರಾಘವೇಂದ್ರ ಹಾಗೆ ಅವರ ಕುಟುಂಬ ಮನೆಯನ್ನು ಮಾರಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ಅವರಿಗೆ ಎದುರಾಗಿತ್ತು. ಜೊತೆಗೆ ಸಿನಿಮಾ ನಿರ್ಮಾಪಕನ ಮಗನಾಗಿದ್ದರೂ ಕೂಡ ಸಿನಿಮಾದಲ್ಲಿ ಅವಕಾಶಕ್ಕಾಗಿ ಹರಸಾಹಸವನ್ನೇ ಪಟ್ಟಿದ್ದಾರೆ. ಅದಷ್ಟೇ ಅಲ್ಲ, ಬಿಗ್ ಬಾಸ್ಗೆ ಹೋದಂತಹ ಸಂದರ್ಭದಲ್ಲಿ ಎಲ್ಲರೂ ಅಂದುಕೊಂಡಿದ್ರು ವಿಜಯ್ ರಾಘವೇಂದ್ರ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ, ಅವರಿಗೆ ಅವಕಾಶಗಳ ಸುರಿಮಳೆ ಇದೆ ಅಂಥೇಳಿ. ಆದರೆ ಬಿಗ್ ಬಾಸ್ನಿಂದ ಹೊರಬಂದ ನಂತರದಲ್ಲಿ ಅವರಿಗೆ ಒಂದೇ ಒಂದು ಆಫರ್ ಕೂಡ ಇರಲಿಲ್ಲ. ಇದಿಷ್ಟೇ ಅಲ್ಲ, ಸಿನಿಮಾ ನಿರ್ದೇಶನಕ್ಕೂ ಕೂಡ ವಿಜಯ್ ರಾಘವೇಂದ್ರ ಅವರು ಕೈ ಹಾಕಿದರು. ಆ ವಿಚಾರದಲ್ಲೂ ಕೂಡ ಅವರಿಗೆ ಸಾಕಷ್ಟು ಹಿನ್ನಡೆ ಆಯಿತು. ಈ ಎಲ್ಲ ಏಳು ಬೀಳುಗಳಲ್ಲಿ ಜೊತೆ ಇದ್ದಂಥವರು, ಸಪೋರ್ಟಿವ್ ಆಗಿ ಇದ್ದಂಥವರು, ಬೆನ್ನೆಲುಬಾಗಿ ನಿಂತವರು ಪತ್ನಿ ಸ್ಪಂದನಾ ಅವರು. ಹಾಗಾದರೆ ವಿಜಯ ರಾಘವೇಂದ್ರ ಅವರ ಬದುಕಿನಲ್ಲಿ ಏನೇನಾಯಿತು, ಮನೆ ಮಾರಿಕೊಳ್ಳುವಂತಹ ಪರಿಸ್ಥಿತಿ ಎದುರಾಗಿದ್ದು ಹೇಗೆ, ಸ್ಪಂದನಾ ಅವರು ಎಲ್ಲ ವಿಚಾರದಲ್ಲೂ ಕೂಡ ಜೊತೆಯಾಗಿ ನಿಂತಿದ್ದು ಹೇಗೆ, ಎಲ್ಲದರ ಬಗ್ಗೆ ಹೇಳ್ತೀನಿ, ಇವತ್ತು ಕೇಳಿ. ವಿಜಯ್ ರಾಘವೇಂದ್ರ ಅವರು ಜನಿಸಿದ್ದು 1979 ಮೇ 26 ರೈತ ಕುಟುಂಬದಲ್ಲಿ. ಬಹಳಷ್ಟು ಜನ ಅಂದುಕೊಂಡಿರ್ತಾರೆ ವಿಜಯ್ ರಾಘವೇಂದ್ರ ಅವರು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂತ, ಆದರೆ ಆ ರೀತಿಯಲ್ಲ. ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದಂಥವರು ವಿಜಯ್ ರಾಘವೇಂದ್ರ ಅವರು. ತಂದೆ AS ಚಿನ್ನೇಗೌಡರು, ಹಾಗೆ ತಾಯಿ ಜಯಮ್ಮ. ಇವರು ರಾಜ್ ಕುಟುಂಬದ ಸಂಬಂಧಿ ಕೂಡ ಹೌದು. ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹೋದರ ಚಿನ್ನೇಗೌಡರು. ಚಿನ್ನೇಗೌಡರ ಮಗ ವಿಜಯ್ ರಾಘವೇಂದ್ರ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಬಹಳಷ್ಟು ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ವಿಜಯ್ ರಾಘವೇಂದ್ರ ಅವರಿಗೆ ಓರ್ವ ಸಹೋದರಿ ಕೂಡ ಇದ್ದಾರೆ, ವೀಣಾ ಅಂತ ಅವರ ಹೆಸರು. ಇನ್ನು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವಿಜಯ್ ರಾಘವೇಂದ್ರ ಅವರ ತಮ್ಮ ಶ್ರೀ ಮುರಳಿ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಅವರು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದರು. ಮೊದಲು ಅವರು ಬಾಲನಟನಾಗಿ ಬಣ್ಣವನ್ನು ಹಚ್ಚುತ್ತಾರೆ. ತೆರೆ ಮೇಲೆ ಅವರು ಮೊದಲು ಕಾಣಿಸಿಕೊಂಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಚಲಿಸುವ ಮೊಡಗಳು ಚಿತ್ರದಲ್ಲಿ. ಆಗ ವಿಜಯ್ ರಾಘವೇಂದ್ರ ಅವರು 3 ವರ್ಷದ ಮಗು. ನಂತರ ಅವರು ಪರಶುರಾಮ ಸಿನಿಮಾದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಬಾಲನಟನಾಗಿ ಅಭಿನಯಿಸ್ತಾರೆ. ಇದೇ ಚಿತ್ರದ ಒಂದು ಹಾಡಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಡ್ಯಾನ್ಸ್ ಮಾಡಿರೋದನ್ನು ನಾವಿಲ್ಲಿ ನೆನಪು ಮಾಡ್ಕೊಳ್ಬೋದು. ಇದಾದ ನಂತರದಲ್ಲಿ ಶಿವಣ್ಣ ಅವರ ಅರಳಿದ ಹೂವುಗಳು ಚಿತ್ರದಲ್ಲೂ ಕೂಡ ಅವರು ಒಂದು ಪಾತ್ರವನ್ನು ಮಾಡ್ತಾರೆ. ಆ ಹೊತ್ತಿಗೆ ವಿಜಯ್ ರಾಘವೇಂದ್ರ ಅವರ ತಂದೆ ಚಿನ್ನೇಗೌಡರು ಸಿನಿಮಾ ನಿರ್ಮಾಪಕರಾಗಿ ಬೆಳೆದಿರ್ತಾರೆ. ಇದರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಪಾತ್ರವೂ ಕೂಡ ಇತ್ತು. ಅವರು ವಸಂತ ಪೂರ್ಣಿಮಾ ಅನ್ನುವ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆ ಒಂದು ಚಿತ್ರದಲ್ಲಿ ವಿಜಯ್ ರಾಘವೇಂದ್ರ ಅವರು ಒಂದು ಸಣ್ಣ ಪಾತ್ರವನ್ನು ಮಾಡ್ತಾರೆ. ಆನಂತರದಲ್ಲಿ ಮತ್ತೆ ಜಗಮೆಚ್ಚಿದ ಹುಡುಗ ಸಿನಿಮಾದಲ್ಲೂ ಕೂಡ ಒಂದು ಪಾತ್ರವನ್ನು ಮಾಡ್ತಾರೆ. ಹೀಗೆ ಬಾಲನಟನಾಗಿ ಸಾಲು ಸಾಲು ಚಿತ್ರಗಳಲ್ಲಿ ಕಾಣಿಸಿಕೊಳ್ತಾ ಹೋಗ್ತಾರೆ.
ಅದಾದ ನಂತರದಲ್ಲಿ ಅವರು ಮಾಡಿದಂತಹ ಕೊಲ್ಲೂರು ಶ್ರೀ ಮುಕಾಂಬಿಕಾ ಸಿನಿಮಾದಲ್ಲಿ ಬಾಲಶಂಕರಾಚಾರ್ಯ ಪಾತ್ರವನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಮತ್ತೊಂದು ಸಿನಿಮಾ ಅವರಿಗೆ ಸಾಕಷ್ಟು ಹೆಸರನ್ನು ತಂದುಕೊಡುತ್ತೆ, ಅದು ಚಿನ್ನಾರಿ ಮುತ್ತ. ಅನಂತರದಲ್ಲಿ ಗಾನಯೋಗಿ, ಪಂಚಾಕ್ಷರಿ ಗವಾಯಿ, ಕೊಟ್ರೇಶಿ ಕನಸು, ಈ ಎಲ್ಲ ಸಿನಿಮಾದಲ್ಲೂ ಕೂಡ ವಿಜಯ ರಾಘವೇಂದ್ರ ಅವರು ಅದ್ಭುತವಾಗಿ ಬಾಲನಟನಾಗಿ ಅಭಿನಯಿಸಿದ್ದಾರೆ. ಹೀಗೆ ಚಿಕ್ಕ ವಯಸ್ಸಿನಲ್ಲೇ ಅವರು ಬಾಲನಟನಾಗಿ ಅದ್ಭುತವಾಗಿ ನಟಿಸ್ತಾ ಇದ್ರು. ನಟನೆ ಅನ್ನೋದು ಅವರಿಗೆ ಕರಗತ ಆಗ್ತಾ ಹೋಯಿತು. ಇನ್ನು ಚಿನ್ನಾರಿ ಮುತ್ತ ಹಾಗೆ ಕೊಟ್ರೇಶಿ ಕನಸು ಈ ಎರಡೂ ಸಿನಿಮಾಗಳ ಬಾಲನಟನೆಗಾಗಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಬಂದಿದೆ. ಇನ್ನು ಅವರು ಬಾಲನಟನಾಗಿ ಕೊನೆಯ ಸಿನಿಮಾದಲ್ಲಿ ನಟಿಸಿದ್ದು ಸ್ವಾಮಿ ವಿವೇಕಾನಂದ, ಆಗ ಅವರು 10ನೇ ತರಗತಿ ವಿದ್ಯಾರ್ಥಿ. ಇದಾದ ನಂತರದಲ್ಲಿ ಒಂದಷ್ಟು ವರ್ಷಗಳ ಗ್ಯಾಪ್ ನಂತರದಲ್ಲಿ ಅವರು ಮತ್ತೆ ಸಿನಿಮಾದಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ತಮ್ಮ ಪದವಿಯನ್ನು ಮುಗಿಸ್ತಾರೆ. BCOM ಪದವಿಯನ್ನು ಮುಗಿಸಿದ ನಂತರದಲ್ಲಿ ಅವರು ಟ್ರೈನಿಂಗ್ಗೆ ಹೋಗ್ತಾರೆ. ಈ ನಡುವೆ ಅವರು ಫೈನಲ್ ಇಯರ್ ಡಿಗ್ರಿನಲ್ಲಿ ಇರಬೇಕಾದ್ರೆ ಒಂದು ಧಾರಾವಾಹಿಯಲ್ಲಿ ನಟಿಸಿದ್ರು. ಈ ಒಂದು ಧಾರಾವಾಹಿಯಲ್ಲಿನ ನಟನೆ ಅವರಿಗೆ ಬದುಕಿನಲ್ಲಿ ದೊಡ್ಡ ತಿರುವನ್ನು ನೀಡುತ್ತೆ. ತಾನು ಸಿನಿಮಾ ಇಂಡಸ್ಟ್ರಿನಲ್ಲೇ ಮುಂದುವರಿಬೇಕು ಅನ್ನೋ ಕನಸು ಮತ್ತೆ ಚಿಗುರೊಡೆಯತೊಡಗುತ್ತೆ. ಹೀಗಾಗಿ ಅವರು ಟ್ರೈನಿಂಗನ್ನು ಚೆನ್ನೈನಲ್ಲಿ ಮಾಡ್ತಾರೆ. ಸಿನಿಮಾ ವಿಷಯದಲ್ಲಿ ಡಿಪ್ಲೊಮೊವನ್ನು ಮಾಡ್ತಾರೆ. ಹೀಗೆ ಎಲ್ಲ ರೀತಿಯ ತರಬೇತಿಯನ್ನು ತೆಗೆದುಕೊಂಡು ಮೊದಲ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ, ಅದು ನಿನಗಾಗಿ ಸಿನಿಮಾ. ಇದು ವಿಜಯ ರಾಘವೇಂದ್ರ ಅವರ ಸಿನಿ ಕೆರಿಯರ್ನಲ್ಲೇ ಅತಿದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾ ಅಂದರೂ ಕೂಡ ತಪ್ಪಾಗೋದಿಲ್ಲ. ದೊಡ್ಡ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತೆ. ಈ ಸಿನಿಮಾದ ಯಶಸ್ಸು ಅವರಿಗೆ ಸಾಲು ಸಾಲು ಸಿನಿಮಾಗಳನ್ನು ತಂದುಕೊಡುತ್ತೆ. ಪ್ರೇಮ ಕೈದಿ, ರೋಮಿಯೋ ಜೂಲಿಯೆಟ್, ಅವಳೆ ನನ್ನ ಗೆಳತಿ, ಹೀಗೆ ಸಾಲು ಸಾಲು ಸಿನಿಮಾಗಳು ಒಂದಾದ ಮೇಲೊಂದರಂತೆ ತೆರೆ ಕಾಣುತ್ತೆ. ಆದರೆ ಬರ್ತಾ ಬರ್ತಾ ಒಂದೇ ರೀತಿಯ ಸಿನಿಮಾಗಳು ಆದ ಕಾರಣಕ್ಕಾಗಿನೋ ಏನೋ ಸೋಲು ಕಾಣೋದಕ್ಕೆ ಶುರುವಾಗುತ್ತೆ ಒಂದೊಂದೇ ಸಿನಿಮಾಗಳು. ಆಗ ಅವರು ಮತ್ತೆ ಸಕ್ಸಸ್ಸನ್ನು ಕಂಡಿದ್ದು ಖುಷಿ ಸಿನಿಮಾ ಮೂಲಕವಾಗಿ. ಖುಷಿ ಸಿನಿಮಾದ ಪಾತ್ರವಂತೂ ವಿಜಯ ರಾಘವೇಂದ್ರ ಅವರಿಗೆ ಹೇಳಿ ಮಾಡಿಸಿದಂತೆ ಇತ್ತು. ಕಾಲೇಜು ಹುಡುಗನ ಪಾತ್ರದಲ್ಲಿ ಅವರು ಕಾಣಿಸಿಕೊಂಡಿದ್ರು. ಅನಂತರದಲ್ಲಿ ಶಿವರಾಜ್ಕುಮಾರ್ ಅವರ ಜೊತೆಗೆ ಮತ್ತೆ ಅವರು ಕಾಣಿಸಿಕೊಳ್ತಾರೆ ರಿಷಿ ಸಿನಿಮಾ ಮೂಲಕವಾಗಿ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆದಂತಹ ಸಿನಿಮಾ. ಆ ಹೊತ್ತಿಗಾಗಲೇ ಚಿನ್ನೇಗೌಡರು ಸಾಕಷ್ಟು ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ರು, ವಿತರಕರಾಗಿ ಕೆಲಸವನ್ನು ಮಾಡಿದ್ರು. ಸಿನಿಮಾ ರಂಗದಲ್ಲಿ ಅವರು ನಿರ್ಮಾಪಕರಾಗಿ ಒಂದಷ್ಟು ಹಣವನ್ನು ಕೂಡ ಗಳಿಸಿಕೊಂಡಿದ್ರು. ಹೀಗಾಗಿ ತಮ್ಮ ಮಗನಿಗೆ ಸಿನಿಮಾವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಸೇವಂತಿ ಸೇವಂತಿ ಅನ್ನುವ ಸಿನಿಮಾವನ್ನು ತಮ್ಮ ಮಗನಿಗಾಗಿ ನಿರ್ಮಾಣ ಮಾಡ್ತಾರೆ. ಇದು ಕೂಡ ಒಂದೊಳ್ಳೆ ಕಥೆಯನ್ನು ಹೊಂದಿದ್ದಂತಹ ಅದ್ಭುತವಾದ ಸಿನಿಮಾ. ಈ ಸಿನಿಮಾದ ಮೂಲಕವಾಗಿ ಅವರಿಗೆ ಮತ್ತೆ ಒಂದು ದೊಡ್ಡ ಯಶಸ್ಸು ಸಿಗುತ್ತೆ. ನಿರ್ಮಾಪಕರಾಗಿ ಚಿನ್ನೇಗೌಡರಿಗೆ ಸಾಕಷ್ಟು ಹಣವನ್ನು ಕೂಡ ತಂದುಕೊಡುತ್ತೆ. ಜೊತೆಗೆ ಈ ಚಿತ್ರದ ಅಭಿನಯಕ್ಕಾಗಿ ವಿಜಯ ರಾಘವೇಂದ್ರ ಅವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಹುಡುಕಿಕೊಂಡು ಬರುತ್ತೆ. ಅನಂತರದಲ್ಲಿ ಕಲ್ಲರಳಿ ಹೂವಾಗಿ ಸಿನಿಮಾದಲ್ಲಿ ಕಾಣಿಸಿಕೊಳ್ತಾರೆ. ಅದು ಕೂಡ ಒಂದೊಳ್ಳೆ ಚಿತ್ರ. ಆ ಒಂದು ಹಂತಕ್ಕೆ ಬಂದಾಗ ವಿಜಯ ರಾಘವೇಂದ್ರ ಅವರು ಸಂಪೂರ್ಣವಾಗಿ ಚಿತ್ರರಂಗದಲ್ಲಿ ನೆಲೆ ನಿಂತರು ಅಂದುಕೊಳ್ಳುವಷ್ಟರಲ್ಲೇ ನಂತರದ ಸಿನಿಮಾಗಳು ಮುಗ್ಗರಿಸಿ ಬೀಳುತ್ತೆ. ಸಾಲು ಸಾಲು ಸಿನಿಮಾಗಳು ಸೋಲನ್ನು ಕಾಣುತ್ತೆ. ಚಿತ್ರಗಳು ಯಾವಾಗ ರಿಲೀಸ್ ಆಯಿತು, ಯಾವಾಗ ಹೋಯಿತು ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಫ್ಲಾಪ್ ಆಗಿ ಹೋಗುತ್ತೆ. ಬೆಳದಿಂಗಳಾಗಿ ಬಾ, ರಾಜೀವ್, ಹೀಗೆ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಎಲ್ಲ ಸಿನಿಮಾಗಳು ಯಾವಾಗ ಬಂತು, ಯಾವಾಗ ಹೋಯಿತು ಅನ್ನೋದು ಕೂಡ ಗೊತ್ತಾಗಿಲ್ಲ. ಇದೇ ವಿಚಾರಕ್ಕೆ ಹೇಳೋದು, ಜೀವನದಲ್ಲಿ ಯಾವುದು ಕೂಡ ನಾವು ಅಂದುಕೊಂಡ ಹಾಗೆ ಇರೋದಿಲ್ಲ ಅಂತ ಹೇಳಿ. ಈ ನಡುವೆ ಏನಾಗುತ್ತೆ ಅಂತ ಹೇಳಿದ್ರೆ, ಮಕ್ಕಳಿಗಾಗಿ ಸಿನಿಮಾವನ್ನು ನಿರ್ಮಾಣ ಮಾಡೋದಕ್ಕೆ ಹೋಗಿ ಚಿನ್ನೇಗೌಡರು ಸಹ ಸಾಕಷ್ಟು ಹಣವನ್ನು ಕಳೆದುಕೊಳ್ತಾರೆ. ಒಂದು ಕಡೆ ವಿಜಯ ರಾಘವೇಂದ್ರ ಅವರ ಸಿನಿಮಾವು ಕೂಡ ಫ್ಲಾಪ್ ಆಗ್ತಾ ಹೋಗುತ್ತೆ, ಮತ್ತೊಂದು ಕಡೆ ಶ್ರೀಮುರುಳಿ ಅವರ ಸಿನಿಮಾಗಳು ಕೂಡ ಸಾಲು ಸಾಲು ಸಿನಿಮಾಗಳು ಸೋಲನ್ನು ಕಾಣುತ್ತೆ. ಆಗ ಚಿನ್ನೇಗೌಡರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮಕ್ಕಳಿಗಾಗಿ ಸಿನಿಮಾ ಮಾಡೋದಕ್ಕೆ ಹೋಗ್ತಾರೆ, ಅಲ್ಲೂ ಕೂಡ ಸೋಲನ್ನು ಕಾಣ್ತಾರೆ, ಜೊತೆಗೆ ಸಾಕಷ್ಟು ಹಣವನ್ನು ಕಳೆದುಕೊಳ್ತಾರೆ. ಅನಂತರದಲ್ಲಿ ತಮ್ಮ ಬಳಿ ಇದ್ದಂತಹ ಒಂದಷ್ಟು ಹಣವನ್ನು ಸೇರಿಸಿಕೊಂಡು ಬೇರೆ ಏನಾದರೂ ಬಿಸ್ನೆಸ್ ಮಾಡೋಣ ಅಂತ ಹೇಳಿ ಕೈ ಹಾಕ್ತಾರೆ, ಅಲ್ಲೂ ಕೂಡ ಕೈ ಸುಟ್ಟುಕೊಳ್ತಾರೆ. ಆ ಹೊತ್ತಿಗೆ ವಿಜಯ ರಾಘವೇಂದ್ರ ಹಾಗೆ ಶ್ರೀಮುರುಳಿ ಇಬ್ಬರಿಗೂ ಕೂಡ ಮದುವೆ ಆಗಿತ್ತು. ಈ ಒಂದು ಹಂತದಲ್ಲಿ ವಿಜಯ ರಾಘವೇಂದ್ರ ಹಾಗೆ ಸ್ಪಂದನಾ ದಂಪತಿ ಮನೆಯಿಂದ ಬೇರ್ಪಟ್ಟು ಬೇರೆ ಮನೆಯೊಂದನ್ನು ಮಾಡಿಕೊಂಡಿರ್ತಾರೆ. ಒಟ್ಟಾರೆಯಾಗಿ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟು ಹೋಗಿರುತ್ತೆ. ಹೀಗಾಗಿ ಅಂತಿಮವಾಗಿ ತಾವು ಇದ್ದಂತಹ ಮನೆಯನ್ನೇ ಮಾರಿಕೊಳ್ಳುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಬಾಡಿಗೆ ಮನೆಯಲ್ಲಿ ವಾಸವಿರುವಂತಹ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಮತ್ತೊಂದು ಕಡೆ ವಿಜಯ ರಾಘವೇಂದ್ರ ಅವರು ಒಂದೆರಡು ಸಿನಿಮಾಗಳಲ್ಲಿ ನಟನೆ ಮಾಡ್ತಾರೆ, ಅದ್ಯಾವುದು ಕೂಡ ಅವರಿಗೆ ಕೈ ಹಿಡಿಯೋದಿಲ್ಲ. ಆ ಹಂತದಲ್ಲಿ ಅವರಿಗೆ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ಳುವಂತಹ ಅವಕಾಶ ಸಿಗುತ್ತೆ. ಆದರೆ ಬಿಗ್ ಬಾಸ್ಗೆ ಹೋಗೋದಕ್ಕೆ ಅವರಿಗೆ ಇಷ್ಟ ಇರೋದಿಲ್ಲ. ಆ ಸಂದರ್ಭದಲ್ಲಿ ಪತ್ನಿ ಸ್ಪಂದನಾ ಅವರು ವಿಜಯ ರಾಘವೇಂದ್ರ ಅವರಿಗೆ, ನೀವು ಬಿಗ್ ಬಾಸ್ಗೆ ಹೋಗಿ ಎಲ್ಲವೂ ಒಳ್ಳೆಯದಾಗುತ್ತೆ ಅನ್ನುವ ಸಲಹೆಯನ್ನು ಕೊಡ್ತಾರೆ. ಮತ್ತೊಂದು ವಿಚಾರ ಅಂತ ಹೇಳಿದ್ರೆ, ಆ ಹಂತದಲ್ಲಿ ವಿಜಯ ರಾಘವೇಂದ್ರ ಅವರಿಗೆ ಯಾವುದೇ ಸಿನಿಮಾ ಅವಕಾಶಗಳು ಇರೋದಿಲ್ಲ. ಆಗ ಮನೆಯ ಜವಾಬ್ದಾರಿ ಎಲ್ಲವನ್ನ ನಿಭಾಯಿಸಿದ್ದು ಪತ್ನಿ ಸ್ಪಂದನಾ ಅವರು. ಆರ್ಥಿಕ ಸಮಸ್ಯೆ ಇರೋದರ ಕಾರಣಕ್ಕಾಗಿ ಅನಿವಾರ್ಯವಾಗಿ ಅವರು ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಳ್ತಾರೆ. ಆದರೆ ಬಿಗ್ ಬಾಸ್ನಲ್ಲಿ ಕಾಣಿಸಿಕೊಂಡ ನಂತರದಲ್ಲಿ ವಿಜಯ ರಾಘವೇಂದ್ರ ಅವರ ಖ್ಯಾತಿ ಮತ್ತಷ್ಟು ಹೆಚ್ಚಾಯಿತು ಅಂತ ಹೇಳ್ಬೋದು.
ಅಲ್ಲಿಯವರೆಗೂ ವಿಚಾರ ಆಗ್ವೇಂದ್ರ ಅವರು ಸಿನಿಮಾ ನಟನಾಗಿ ಅಷ್ಟೇ ಜನರು ಅವರನ್ನು ಗುರುತಿಸ್ತಾ ಇದ್ರು. ಆದರೆ ವೈಯಕ್ತಿಕ ಕಾರಣಗಳಿಂದಾಗಿ ಕೂಡ ಅವರು ಸಾಕಷ್ಟು ಜನರ ಮೆಚ್ಚುಗೆಯನ್ನು ಪಡೆದುಕೊಳ್ತಾರೆ. ಬಿಗ್ ಬಾಸ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಗುಣ, ನಡತೆ, ಸ್ವಭಾವ ಎಲ್ಲವೂ ಕೂಡ ಜನರಿಗೆ ಬಹಳಷ್ಟು ಇಷ್ಟವಾಗುತ್ತೆ, ಜನರಿಗೆ ಇನ್ನಷ್ಟು ಹತ್ತಿರ ಆಗ್ತಾ ಹೋಗ್ತಾರೆ. ಇನ್ನು ಸ್ಪಂದನಾ ಅವರ ವಿಚಾರದಲ್ಲೂ ಕೂಡ ಬಿಗ್ ಬಾಸ್ನಲ್ಲಿ ಇರುವಂತಹ ಸಂದರ್ಭದಲ್ಲಿ ಅವರು ಅವರನ್ನು ನೆನೆಸಿಕೊಂಡು ಕಣ್ಣೀರನ್ನು ಹಾಕ್ತಾರೆ. ಈ ವಿಚಾರಕ್ಕಾಗಿ ಕೂಡ ಅವರು ಕುಟುಂಬವನ್ನು, ತಮ್ಮ ಪತ್ನಿಯನ್ನು ಇಷ್ಟೊಂದು ಪ್ರೀತಿಸ್ತಾರಲ್ಲ ಅಂತ ಹೇಳಿ ಸಾಕಷ್ಟು ಜನರಿಂದ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ರು. ಇನ್ನು ಅದು ಮೊದಲ ಸೀಸನ್ ಆದ ಕಾರಣಕ್ಕಾಗಿ ಕನ್ನಡಿಗರಿಗೆ ಬಿಗ್ ಬಾಸ್ ಶೋ ಹೊಸತು. ಈ ಒಂದು ಶೋ ದೊಡ್ಡ ಯಶಸ್ಸನ್ನು ಕಾಣುತ್ತೆ. ಆ ಒಂದು ಶೋ ಅಲ್ಲಿ ವಿಜಯ ರಾಘವೇಂದ್ರ ಅವರು ಜಯಶೀಲರಾಗ್ತಾರೆ. ಆದರೆ ಎಲ್ಲರೂ ಹೇಳ್ತಾ ಇದ್ದಿದ್ದು ವಿಜಯ ರಾಘವೇಂದ್ರ ಅವರಿಗೆ ಇದೊಂದು ದೊಡ್ಡ ಬ್ರೇಕ್ ಅಂತ ಹೇಳಿ, ಸಾಕಷ್ಟು ಸಿನಿಮಾ ಆಫರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಅಂತ ಹೇಳಿದ್ರಂತೆ. ಆದರೆ ಬಿಗ್ ಬಾಸ್ ಮುಗಿದ ನಂತರದಲ್ಲಿ ಒಂದೇ ಒಂದು ಸಿನಿಮಾ ಆಫರ್ ಕೂಡ ಅವರಿಗೆ ಬರಲಿಲ್ವಂತೆ. ಹೀಗಾಗಿ ವಿಜಯ ರಾಘವೇಂದ್ರ ಅವರು ತಾವೇ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡೋಣ ಅನ್ನುವಂತಹ ಯೋಚನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಹುಟ್ಟಿಕೊಂಡಿದ್ದು ಕಿಸ್ಮತ್ ಅನ್ನುವ ಸಿನಿಮಾ. ಆ ಒಂದು ಸಿನಿಮಾವನ್ನು ತಾವೇ ನಿರ್ಮಾಣ ಮಾಡುವ ಅನ್ನುವ ನಿರ್ಧಾರಕ್ಕೂ ಕೂಡ ಬರ್ತಾರೆ. ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತಾ ಅನ್ನುವಂತಹ ಯೋಚನೆಯಲ್ಲಿದ್ದಂತಹ ವಿಜಯ ರಾಘವೇಂದ್ರ ಅವರಿಗೆ ಮತ್ತೆ ಪ್ರೋತ್ಸಾಹವನ್ನು ಕೊಟ್ಟಿದ್ದು, ಬೆನ್ನು ತಟ್ಟಿದ್ದು ಎಲ್ಲವೂ ಕೂಡ ಪತ್ನಿ ಸ್ಪಂದನಾ ಅವರು. ಈ ಒಂದು ಸಿನಿಮಾದ ಶೂಟಿಂಗ್ ಎಲ್ಲವೂ ಕೂಡ ಪೂರ್ಣಗೊಳ್ಳುತ್ತೆ. ಆದರೆ ರಿಲೀಸ್ ಮಾಡೋದಕ್ಕೆ ಸಾಕಷ್ಟು ಹಣ ಬೇಕಾಗುತ್ತೆ, ಅಥವಾ ಬೇರೆ ಬೇರೆ ರೀತಿಯ ಕೆಲಸಗಳು ಆಗಬೇಕಾಗಿರುತ್ತೆ. ಅವೆಲ್ಲವೂ ಕೂಡ ಹಣವನ್ನು ಹೊಂದಿಸಬೇಕಾಗಿರುತ್ತೆ. ಮತ್ತೆ ವಿಜಯ ರಾಘವೇಂದ್ರ ಅವರು ಹಣಕಾಸಿನ ಸಮಸ್ಯೆಯಲ್ಲಿ ಸಿಲುಕಿಕೊಳ್ತಾರೆ. ಅದೇ ಹಂತದಲ್ಲಿ ಅವರಿಗೆ ಬೇರೆ ಬೇರೆ ಸಿನಿಮಾ ಅವಕಾಶಗಳು ಕೂಡ ಬರ್ತಾ ಇರುತ್ತೆ. ಹೀಗಾಗಿ ಅವರು ಆ ಎಲ್ಲ ಸಿನಿಮಾಗಳನ್ನು ಒಪ್ಪಿಕೊಳ್ತಾರೆ. ಈ ಎಲ್ಲ ಸಿನಿಮಾಗಳ ಕೆಲಸದಲ್ಲಿ ತಮ್ಮ ಸಿನಿಮಾದ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ರಿಲೀಸ್ ಆಗೋದು ಕೂಡ ಲೇಟ್ ಆಗುತ್ತೆ. ಅಂತಿಮವಾಗಿ ಆ ಒಂದು ಸಿನಿಮಾವನ್ನು 2018 ರಿಲೀಸ್ ಮಾಡ್ತಾರೆ. ಸಿನಿಮಾ ಹಿಟ್ ಆಗದೇ ಇದ್ರೂ ಕೂಡ ತಕ್ಕ ಮಟ್ಟಿಗೆ ಯಶಸ್ಸನ್ನು ಕಾಣುತ್ತೆ, ಒಂದಷ್ಟು ಹಣವನ್ನು ಕೂಡ ತಂದುಕೊಡುತ್ತೆ. ಈ ಎಲ್ಲ ಹಂತದಲ್ಲೂ ಕೂಡ ಕುಟುಂಬದ ಜವಾಬ್ದಾರಿಯನ್ನು ನಿಭಾಯಿಸಿದ್ದು ಸ್ಪಂದನ ಅವರು. ಗಂಡನಿಗೆ ಬೆನ್ನೆಲುಬಾಗಿ ನಿಂತು ಎಲ್ಲದಕ್ಕೂ ಪ್ರೋತ್ಸಾಹವನ್ನು ನೀಡಿದ್ದು ಇದೇ ಸ್ಪಂದನ ಅವರು. ಹೀಗೆ ಸ್ಪಂದನ ಅವರು ತನ್ನ ಗಂಡ ಸಿನಿಮಾರಂಗದಲ್ಲಿ ಇದ್ದರೂ ಕೂಡ ಸಿನಿಮಾರಂಗಕ್ಕೆ ಬರುವಂತಹ ಅವಕಾಶಗಳಿದ್ದು ಅಥವಾ ಬೇರೆ ಬೇರೆ ವೇದಿಕೆಗಳಿಗೆ ಹೋಗುವಂತಹ ಅವಕಾಶಗಳಿತ್ತು. ಆದರೆ ಸ್ಪಂದನ ಅವರು ಆ ರೀತಿ ವರ್ತಿಸ್ತಾ ಇರಲಿಲ್ಲ. ತುಂಬಾ ಸೌಮ್ಯ ಸ್ವಭಾವದ ವ್ಯಕ್ತಿತ್ವ ಸ್ಪಂದನ ಅವರದ್ದು. ಆದರೆ ಈಗ ಸ್ಪಂದನ ಅವರು ಹೃದಯಾಘಾತದಲ್ಲಿ ಮೃತಪಟ್ಟಿದ್ದು ವಿಜಯ ರಾಘವೇಂದ್ರ ಅವರಿಗೆ ಒಂದು ದೊಡ್ಡ ಶಕ್ತಿಯನ್ನೇ ಕಳೆದುಕೊಂಡಂತೆ ಆಗಿದೆ. ವಿಜಯ ರಾಘವೇಂದ್ರ ಅವರು ಯಾವಾಗಲೂ ಕೂಡ ಹೇಳ್ತಾ ಇದ್ರು, ತನ್ನ ಪತ್ನಿ ಸ್ಪಂದನ ಅವರೇ ನನ್ನ ಸ್ಟ್ರೆಂಗ್ತ್ ಅಂತ ಹೇಳಿ. ಜೊತೆಗೆ ತಮ್ಮ ಪತ್ನಿಯನ್ನು ಅತಿಯಾಗಿ ಅವರು ಪ್ರೀತಿಸ್ತಾ ಇದ್ರು. ಆದರೆ ಈಗ ಸ್ಪಂದನ ಅವರನ್ನು ಅವರು ಕಳೆದುಕೊಂಡಿದ್ದಾರೆ. ಇವರಿಬ್ಬರ ವಿಚಾರದಲ್ಲಿ ವಿಧಿಯ ಆಟ ನಿಜಕ್ಕೂ ಕ್ರೂರ.